ಇತಿಹಾಸದಲ್ಲೇ ಪದಾರ್ಪಣೆ ಮಾಡಿದ ಮೊದಲ ಪಂದ್ಯದಲ್ಲೇ ಭಾರತ ಕತ್ತಿ ವರಸೆಯಲ್ಲಿ ಇತಿಹಾಸ ನಿರ್ಮಿಸಿದೆ. ಟೋಕಿಯೋದಲ್ಲಿ ನಡೀತಾ ಇರೋ ಒಲಿಂಪಿಕ್ಸ್ 2021 ಕತ್ತಿ ವರಸೆಯಲ್ಲಿ ಭಾರತವನ್ನ ಪ್ರತಿನಿಧಿಸಿದ್ದ ವೆನ್ಸರ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಭವಾನಿ ದೇವಿ ಟುನೀಷಿಯಾದ ಎದುರಾಳಿ ನಾಡಿಯಾ ಬೇನ್ ಅಜೀಜಿಯಾ ಅವರನ್ನ 15-3 ಅಂತರದಿಂದ ಕೇವಲ 6 ನಿಮಿಷದಲ್ಲಿ ಮಣಿಸಿ ಗೆಲುವು ಸಾಧಿಸಿದ್ರು. ಟೋಕಿಯೋ ಒಲಿಂಪಿಕ್ಸ್ ಗೆ ಭಾರತದ ಫೆನ್ಸ್ ವಿಭಾಗದಿಂದ ಪದಾರ್ಪಣೆ ಮಾಡಿದ ಮೊದಲ ಮಹಿಳೆ 27 ವರ್ಷದ ಭವಾನಿ ದೇವಿ ವಿಶ್ವ ಶ್ರೇಯಾಂಕದ ಆಧಾರದ ಮೇಲೆ ಸ್ಥಾನ ಪಡೆದಿದ್ದು ಮಹಿಳಾ ಸಾಭರ್ ವೈಯಕ್ತಿಕ ಟೇಬಲ್ನ ನಿಯಂತ್ರಣದಲ್ಲಿ ಉತ್ತಮ ಪ್ರದರ್ಶನ ನೀಡಿ ಪದಕ ಗೆಲ್ಲಲು ಯಶಸ್ವಿಯಾದರು. ಸಬ್ ಎಡಿಟರ್ ಬಿಜಿ, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು.